ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಚಂದ್ರಕಾಂತ ಮ್ಯಾಜಿಕ್ ಮಂಚದಿಂದ ಅನುಭವಿಸಿದ ಕಷ್ಟ ಎಲ್ಲ ನಿಮ್ಗೆಲ್ಲ ನಾಪ್ಕ ಇದೆಯಲ್ಲ? ಇಲ್ಲ ಅಂದ್ರೆ ಇದೀಗ್ಲೇ ಕೆಳಗಿರೋ ಲಿಂಕ್ ನ ಪ್ರೆಸ್ ಮಾಡಿ ಆ ಎಪಿಸೋಡ್ ನೋಡಿ ಹಾಯಾಗಿ ಎಂಜಾಯ್ ಮಾಡಿ. ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ಉಂಗರ. ಒಂದು ದಿನ ಚಂದ್ರಕಾಂತ ಬೆಳಗ್ ಬೆಳಗ್ಗೆನೆ ಎದ್ದು ರೆಡಿ ಆಗ್ತಾ ಇದ್ಲು. ಅದನ್ನ ನೋಡಿದ ಸೂರ್ಯಕಾಂತ, ಏನೇ ಯಾವತ್ತೂ ಇಳ್ದಿರೋಗಿ ಇವತ್ತು ಬೆಳಗ್ಗೆ ಎದ್ದು ಏನೋ ರೆಡಿ ಆಗ್ತಾ ಇದ್ಯಾ? ಎಲ್ಲಿಗೋ ಹೋಗ್ತಿದ್ಯಾ ಅನ್ಸುತ್ತೆ ಅಂತ ಕೇಳಿದ್ರು. ಅದು ಅತ್ತೆ, ನಿಮಗ್ ಗೊತ್ತಿರ್ಬೇಕಲ್ಲ, ನಮ್ಮೂರ್ನಲ್ಲಿ ಜಾತ್ರೆ ಶುರುವಾಗಿದೆ, ಅದನ್ನೋಗಿ ನೋಡ್ಕೊಂಡ್ ಬರ್ತೀನಿ. ನೀನು ನಿಜವಾಗ್ಲು ಜಾತ್ರೆ ನೋಡಕ್ ಹೋಗ್ತಿದ್ಯಾ ಇಲ್ಲ ಅಲ್ಲೆಲ್ಲ ಆಟಾಡಕ್ ಹೋಗ್ತಿದ್ಯಾ? ಇಷ್ಟಕ್ಕೂ ಎಷ್ಟು ಸಲ ನಿನ್ ದುಡ್ಡನ್ ಕಳ್ಕೊಂಡ್ರು ನಿನಗ್ ಬುದ್ಧಿನೇ ಬರಲ್ಲ ಅಲ್ವೇನೆ ಅಂತ ಸೂರ್ಯಕಾಂತ ಅವರು ಹೇಳ್ತಿದ್ರು. ಅವ್ರ ಮಾತನ್ನ ತಲೆಗೆ ಹಾಕೊಳ್ಳದೆ ಅವಳಷ್ಟಕ್ಕವಳು ರೆಡಿಯಾಗಿ ಜಾತ್ರೆಗೆ ಹೊರಟೋದ್ಲು. ಆ ಜಾತ್ರೆನಲ್ಲಿ ಚಂದ್ರಕಾಂತಾಳಿಗೆ ರಿಂಗ್ ಆಟ ಅಂದ್ರೆ ತುಂಬಾನೇ ಇಷ್ಟ. ಅದ್ರಲ್ಲಿ ಗೆದ್ರೆ ಕಟ್ಟಿರೋ ದುಡ್ಡುಗಿನ ಎರಡರಷ್ಟು ದುಡ್ಡು ಕೊಡ್ತಾರೆ. ಅದ್ರಿಂದ ಚಂದ್ರಕಾಂತ ಆಟನ ಆಡಕ್ಕೆ ಹೊರಟ್ಲು. ಎಲ್ನೋಡಿ ಈ ಸಲ ನಾನ್ ಗೆದ್ದೇ ಗೆಲ್ತೀನಿ ಅಂತ ರಿಂಗ್ ಹಾಕಿದ್ಲು. ಆ ರಿಂಗು ಗುರಿ ತಪ್ಪಿತು. ಮತ್ತೆ ಹಾಕಿದ್ಲು, ಮತ್ತೆ ಎರಡನೇ ಸಲಿನೂ ಗುರಿ ತಪ್ಪೋಯ್ತು. ಈ ರೀತಿ ಚಂದ್ರಕಾಂತ ತಗೊಂಬಂದಿದ್ ದುಡ್ಡೆಲ್ಲ ಖಾಲಿ ಆಗೋಯ್ತು. ಅಯ್ಯೋ ಇವಾಗ ಏನ್ ಮಾಡ್ಲಿ ಅಂತ ಅತ್ಕೊಂಡೆ ಮನೆಗೋದ್ಲು. ಅಳ್ತಾ ಇರೋ ಚಂದ್ರಕಾಂತ ನೋಡಿ ಸೂರ್ಯಕಾಂತ, ಏನಾಯ್ತೆ, ಯಾವಾಗ್ಲೂ ಕಳ್ಕೊಂಡ್ ಬರ ತರನೇ ಈ ಸಲಿನೂ ದುಡ್ಡೆಲ್ಲ ಕಳ್ಕೊಂಬಂದ್ಯಾ? ಇವ್ರಿಗೆ ಗೊತ್ತಾಯ್ತಪ್ಪ ಅಂತ ನೋಡ್ತಾ ಇದ್ದಿ ಚಂದ್ರಕಾಂತ. ಹೌದು ಅತ್ತೆ, ಆ ಶಾಪ್ ಅವನು ಬರೀ ಮೋಸ ಮಾಡ್ತಾನೆ, ತಗೊಂಡೋಗಿದ್ ದುಡ್ಡೆಲ್ಲ ಖಾಲಿ ಆಯ್ತು. ಇದು ನಿಮ್ಗೆ ಗೊತ್ತಾಯ್ತು ಅಂತ ಕೇಳಿದ್ಲು. ಆ ನನಗ ಹಾಗೆ ಎಲ್ಲ ಗೊತ್ತಾಗುತ್ತೆ ಎತ್ತು ಅಂತ ಕೇಳಿದ್ರು. ಇಲ್ ನೋಡಿ ಅತ್ತೆ, ನಿಮ್ ಹತ್ರ ಏನಾದ್ರೂ ದುಡ್ಡಿದ್ರೆ ನನಗ್ ಕೊಡಿ, ಆಟದಲ್ಲಿ ಗೆದ್ದು ನಾನ್ ನಿಮಗ್ ತಗೊಂಬಂದ್ ಕೊಡ್ತೀನಿ ಅಂತ ಹೇಳಿದ್ಲು. ಇಷ್ಟೆಲ್ಲ ಆದ್ರೂ ನಿನಗ್ ಬುದ್ಧಿನೇ ಬಂದಿಲ್ಲ, ಮತ್ತೆ ನನ್ನನ್ನ ಕೇಳ್ತೀಯ? ನನ್ನ ಹತ್ರ ಯಾವ ದುಡ್ಡು ಇಲ್ಲ ಅಂತ ಹೇಳಿದ್ರು. ಹಂಗೆಲ್ಲ ಹೇಳ್ಬೇಡಿ ಅತ್ತೆ, ಈ ದುಡ್ಡನ್ನ ನಿಮ್ ಮಗ ನನಗೆ ಇಟ್ಕೊಂಡಿರು ಅಂತ ಕೊಟ್ರು. ಈಗ ದುಡ್ಡಿಲ್ಲ ಅಂದ್ರೆ ನಿಮ್ ಮಗನ್ ಕೈಯಲ್ಲಿ ನನಗ್ ಮಾರಿ ಹಬ್ಬನೆ, ನಿಮಗ್ ಕೈ ಮುಗಿತೀನಿ ಅತ್ತೆ, ಯಾವ್ದಾದ್ರು ದುಡ್ಡಿದ್ರೆ ಕೊಡಿ ಅಂತ ಗೋಗರಿದ್ಲು. ಅಷ್ಟಕ್ಕೂ ಮತ್ತೆ ನೀನು ಆಟದಲ್ಲಿ ಗೆಲ್ತೀಯ ಅಂತ ಏನ್ ಗ್ಯಾರಂಟಿ? ಈ ದುಡ್ಡನ್ನು ಕಳ್ಕೊಂಡ್ರೆ ಹೇಗೆ? ಈ ಸಲ ಖಂಡಿತ ಗೆಲ್ತೀನಿ, ಇವತ್ತು ನನ್ ಜಾತಕದಲ್ಲಿ ದುಡ್ಡನ್ ಹಾಕಿ ಏನ್ ಮಾಡಿದ್ರು ನಾನ್ ಗೆಲ್ತೀನಿ ಅಂತ ಇದೆ. ಅಷ್ಟಕ್ಕೂ ನನ್ ದುಡ್ಡಿಂದನೇ ಆಡಿದ್ದು ನೋಡಿ, ಇವಾಗ ಏನಾದ್ರೂ ನೀವ್ ದುಡ್ಡು ಕೊಟ್ರೆ ಹಿಂಗೋಗಿ ಹಂಗೆಲ್ಲ ದುಡ್ಡನ್ನು ಗೆದ್ಕೊಂಡ್ ಬರ್ತೀನಿ ಅಂತ ಅತ್ತೆ ಹತ್ರ ಕೇಳ್ಕೊಂಡ್ಲು. ಸೊಸೆ ಪಡ್ತಿರೋ ಬಾಧೆನ ನೋಡಕ್ಕಾಗ್ದೆ ಸೂರ್ಯಕಾಂತ ಒಳಗಡೆ ಹೋಗಿ ಒಂದು ಉಂಗ್ರಾನ ತಗೊಂಬಂದ್ ಕೊಟ್ರು. ಇಲ್ ನೋಡು, ನನ್ನ ಹತ್ರ ದುಡ್ಡಿಲ್ಲ, ಆದ್ರೆ ಈ ಉಂಗ್ರ ಇದೆ ನನ್ನ ಹತ್ರ, ತಗೋ. ಈ ಉಂಗ್ರನ ಮಾರಿ ದುಡ್ಡೋಗ್ಬೇಕಂತ ಹೇಳ್ತಿದೀರ ಅತ್ತೆ? ಈ ಉಂಗ್ರ ಮಾರಿದ್ರೆ ಒಂದ್ ರೂಪಾಯಿ ಬರಲ್ಲ. ಆತ್ರ ಪಡ್ಬೇಡ್ವೆ, ನಾನ್ ಹೇಳೋದನ್ ಕೇಳು. ಈ ಉಂಗ್ರನ್ ಮಾರಿದ್ರೆ ದುಡ್ಡು ಬರೋದಲ್ಲ, ಇದೇ ನಿನಗೆ ದುಡ್ಡನ್ ಕೊಡುತ್ತೆ. ನೀನು ಈ ಉಂಗ್ರನ್ ಇಟ್ಕೊಂಡ್ ಆಡಿದ್ರೆ ಒಂದು ಆಟ ಕೂಡ ಸೋತೋಗಲ್ಲ ಅಂತ ಹೇಳ್ತಾ ಆ ಉಂಗ್ರನ ಚಂದ್ರಕಾಂತಾಳಿಗೆ ಕೊಟ್ಟರು. ಆಶ್ಚರ್ಯದಿಂದ ಆ ಉಂಗ್ರನ್ ನೋಡ್ತಿದ್ ಚಂದ್ರಕಾಂತ ಹತ್ರ. ಇಲ್ ನೋಡು, ಒಂದ್ ಷರತ್ತು, ದುರಾಸೆ ಬೇಡ, ನೀನು ಕಳ್ಕೊಂಡಿರೋ ದುಡ್ಡು ವಾಪಸ್ ಬರೋವರೆಗೂ ಅಷ್ಟೇ ಆಡ್ಬೇಕು, ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಈ ಉಂಗ್ರಕ್ಕೆ ಏನ್ ಮಾಡ್ಬೇಕೋ ಎಲ್ಲ ಗೊತ್ತು ಅಂತ ಎಚ್ಚರಿಕೆನ ಕೊಟ್ರು. ಆ ಸರಿ ಅತ್ತೆ, ಈ ಕಾಗೆ ಮುಖಿ ಯಾವಾಗ್ಲೂ ಹಿಂಗೆ ಅಂತ ಅನ್ಕೊಂಡು ಚಂದ್ರಕಾಂತ ಆ ಉಂಗ್ರನ ಅವಳ ಕೈಯಲ್ಲಿ ಇಟ್ಕೊಂಡು ಯಾವ ಸ್ಟಾಲ್ ಅಲ್ಲಿ ಆ ರಿಂಗಿನ ಆಟ ಸೋತೋದ್ಲೋ ಅಲ್ಲಿಗೆ ಹೋದ್ಲು. ಚಂದ್ರಕಾಂತಳನ್ನು ನೋಡಿದ ಅಂಗಡಿ ಅವನು, ಏನ್ ಮೇಡಮ್, ಮತ್ತೆ ಸೋಲೋದಕ್ಕೆ ದುಡ್ಡು ತಂದ್ರ ಹೆಂಗೆ ಅಂತ ನಕ್ಬಿಟ್ಟ. ಕೋಪದಲ್ಲಿದ್ದ ಚಂದ್ರಕಾಂತ ಅವಳ ಹತ್ರ ಇರೋ ದುಡ್ಡನ್ನ ಕೊಟ್ಟು ಮನ್ಸಿನಲ್ಲಿ, ಇಷ್ಟು ದಿನ ನನ್ನ ಎಷ್ಟು ಅಳಸ್ತೆ ಅಲ್ಲ, ಈಗ ನೋಡು ಈ ಉಂಗ್ರ ಇಟ್ಕೊಂಡು ನಿನ್ನ ನಡೆಸ್ತೀನಿ ಅಂತ ಹೇಳ್ತಾ ಮತ್ತೆ ಆ ರಿಂಗ್ ಹಾಕಕ್ಕೆ ಶುರು ಮಾಡಿದ್ಲು. ಆಶ್ಚರ್ಯ, ಚಂದ್ರಕಾಂತ ಹಾಕಿದ ಪ್ರತಿ ರಿಂಗು ದುಡ್ಡಿಗೆ ಬೀಳ್ತಾ ಇತ್ತು. ಆ ರೀತಿ ಚಂದ್ರಕಾಂತ ಆವತ್ತು ಕಳ್ಕೊಂಡಿದ್ದ ದುಡ್ಡನ್ನೆಲ್ಲ ಸಂಪಾದನೆ ಮಾಡಿದ್ಲು. ಆಗ ಚಂದ್ರಕಾಂತಾಳಿಗೆ ಅತ್ತೆ ಹೇಳಿದ ಮಾತ್ ನೆನಪು ಬಂತು. ಚಂದ್ರಕಾಂತ ಆಗ ಆ ಉಂಗ್ರ ಕೇಳಿದ್ಲು, ಇಲ್ ನೋಡು ಈ ಜಾಗದಲ್ಲಿ 3 ವರ್ಷದಿಂದ ತುಂಬಾ ದುಡ್ಡು ಕಳ್ಕೊಂಬಿಟ್ಟೆ,
ಇದೆಲ್ಲ ನಾನು ಕಷ್ಟಪಟ್ಟು ಸೇರ್ಸಿಟ್ಟಿದ್ ದುಡ್ಡು, ಅದನ್ ಕೂಡ ಸಂಪಾದನೆ ಮಾಡಿದ್ಮೇಲೆ ಇಲ್ಲಿಂದ ಹೋಗೋಣ. ನನಗ್ ಸ್ವಲ್ಪ ಕೋಆಪರೇಟ್ ಮಾಡು ಪ್ಲೀಸ್ ಅಂತ ಹೇಳ್ತಾ ಮತ್ತೆ ರಿಂಗ್ ಹಾಕುದ್ಲು. ಮತ್ತೆ ಆ ರಿಂಗು ದುಡ್ಡು ಮೇಲೆ ಬಿದ್ದಿದ್ರಿಂದ ಚಂದ್ರಕಾಂತ ಮತ್ತಷ್ಟು ದುಡ್ಡನ್ನ ಗೆದ್ಲು. ಆ ಉಂಗ್ರ ಅವಳಿಗೆ ಸಹಾಯ ಮಾಡ್ತಿದೆ ಅನ್ನೋ ವಿಷಯ ಅವಳಿಗೆ ಅರಿವಾಯ್ತು. ಅಮ್ಮಯ್ಯ, ಇವಾಗಿನ್ವರ್ಗು ನಾನು ಕಳ್ಕೊಂಡಿದ್ ದುಡ್ಡನ್ ಎಲ್ಲ ಸಂಪಾದನೆ ಮಾಡ್ಬಿಟ್ಟೆ. ಅಷ್ಟ್ರಲ್ಲಿ ಆ ಅಂಗಡಿಯವನು, ಅಯ್ಯೋ ಸಾಕು ಬಿಡಿ ಮೇಡಮ್, ನಾನ್ ಇನ್ಮೇಲೆ ನಿಮ್ ಜೊತೆ ಆಡಲ್ಲ ಹೇಳ್ದ. ಅದಕ್ಕೆ ಚಂದ್ರಕಾಂತ, ಇಲ್ ನೋಡು, ಈ ಸಲ ನನ್ನ ಹತ್ರ ಇರೋ ದುಡ್ಡು ಅಷ್ಟನ್ನು ಇಟ್ಟು ಆಡ್ತೀನಿ, ಇದೇ ಕೊನೆ ಸಲ ಅಂತ ಹೇಳಿದ್ಲು. ಸರಿ ಅಂದ ಅಂಗಡಿಯವನು. ಆವಾಗ ಚಂದ್ರಕಾಂತ ಉಂಗ್ರಕ್ಕೆ ಈ ರೀತಿ ಹೇಳಿದ್ಲು, ಇಲ್ಲಿವರೆಗೂ ಸೋತೋಗಿದ್ ದುಡ್ಡು ಎಲ್ಲಾದನ್ನೂ ನಾನ್ ಗೆದ್ಬಿಟ್ಟೆ, ಈಗ ನಾನು ಭವಿಷ್ಯದಲ್ಲಿ ಸೋತೋಗೋ ದುಡ್ಡುಗೆ ಇವಾಗ ಆಡ್ತೀನಿ, ಇದೇ ಕೊನೆಯ ಆಟ, ಸರಿನಾ? ಇನ್ನೊಂದು ಸಲ ಕೋಆಪರೇಟ್ ಮಾಡು ಅಂತ ಹೇಳ್ತಾ ಆ ಉಂಗ್ರಕ್ಕೆ ಮುತ್ತಿಟ್ಕೊಂಡು ಅವಳ ಕೈಯಲ್ಲಿರೋ ಅಷ್ಟು ದುಡ್ಡನ್ನು ಇಟ್ಟು ರಿಂಗ್ ಹಾಕಿದ್ಲು. ಆಗ ರಿಂಗು ಹಾರ್ಕೊಂಡೋಗಿ ಅಲ್ಲಿದ್ದ ಒಂದು ಗುಟ್ಟಿ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಬಿತ್ತು. ಆಶ್ಚರ್ಯಪಟ್ಲು ಚಂದ್ರಕಾಂತ, ಸಂತೋಷದಲ್ಲಿ ಜಿಗಿದಾಡ್ದ ಶಾಪ್ ಅವನು. ಮತ್ತೆ ಅಷ್ಟು ದುಡ್ಡನ್ನು ಕಳ್ಕೊಂಡಿದ್ರಿಂದ ಚಂದ್ರಕಾಂತ ಅಳಿಗೆ ಮೊದ್ಲು ಅಳು ಬಂತು, ಆಮೇಲೆ ಆ ಉಂಗ್ರದ ಮೇಲೆ ಕೋಪ ಬಂತು, ಕೊನೆಗೆ ಮನೆಗ್ ಬಂದ್ಲು. ಇಲ್ ನೋಡಿ ಅತ್ತೆ, ಈ ಉಂಗ್ರ ಯಾವ ಕೆಲ್ಸಕ್ಕೂ ಬಂದಿಲ್ಲ, ಇದ್ರಿಂದ ಇದ್ದಿದ್ ದುಡ್ಡನ್ನು ಕಳ್ಕೊಂಡೆ, ನಿಮ್ ಮಗ ಕೇಳಿದ್ರೆ ನಿಮ್ ಮೇಲೆ ಹೇಳ್ತೀನಿ ತಗೊಳ್ಳಿ ಅಂತ ಹೇಳ್ತಾ ಆ ಉಂಗ್ರನ ಮತ್ತೆ ಕೊಟ್ಬಿಟ್ಲು. ಇಲ್ ನೋಡು ಹುಡ್ಗಿ, ಅಲ್ಲಿ ಏನ್ ನಡೀತೋ ನನಗೆಲ್ಲಾನು ಗೊತ್ತು ಅಂತ ಹೇಳಿದ್ರು. ಅದಕ್ಕೆ ಚಂದ್ರಕಾಂತ, ನಿಮ್ಗೆಲ್ಲ ಗೊತ್ತಾಯ್ತಾ? ಹಾಗಿದ್ರೆ ಅಲ್ಲಿವರೆಗೂ ಅಷ್ಟ ದುಡ್ಡು ಕೊಟ್ಟಿದ್ದೀ ಉಂಗ್ರ, ಕೊನೆಗೆ ಏನಕ್ಕೆಲ್ಲ ದುಡ್ಡು ಕಳ್ಕೊಳ್ಳೋ ತರ ಮಾಡ್ತು ಅಂತ ಕೇಳಿದ್ಲು. ಅಯ್ಯೋ ಸುಪ್ನಾತಿ, ನೀನು ಮುಂದ್ ಮುಂದೆ ಕಳ್ಕೊಳ್ಳೋ ದುಡ್ಡನ್ನೆಲ್ಲ ಸಂಪಾದನೆ ಮಾಡ್ಬೇಕು ಅಂದ್ರೆ ಆ ದುಡ್ಡನ್ನ ಮೊದ್ಲು ನೀನ್ ಕಳ್ಕೋಬೇಕಲ್ವೇನೆ? ಆ ಕೆಲ್ಸನೆ ಮಾಡ್ತು ಈ ಉಂಗ್ರ ಅಂತ ಹೇಳಿದ್ರು. ಹಂಗ? ಅಯ್ಯೋ, ನನ್ನ ಅತಿ ಬುದ್ಧಿವಂತಿಕೆಯಿಂದ ಇರೋದನ್ನು ಕಳ್ಕೊಂಡ್ಬಿಟ್ಟೆ, ಇವಾಗ ನಮ್ಮ ಮನೆಯವ್ರ ಕೈಲಿ ಮಾರಿ ಹಬ್ಬನೇ ನನ್ಗೆ ಅಂತ ಅನ್ಕೊಂಡ್ಲು. ಒಂದು ದಿನ ಚಂದ್ರಕಾಂತ ಮನೇಲಿ ಎಲ್ಲಾ ಕೆಲಸ ಮಾಡ್ತಿರ್ಬೇಕಂದ್ರೆ ಅವಳ ಮೊಬೈಲ್ಗೆ ಒಂದ್ ಫೋನ್ ಬಂತು. ಫೋನ್ ಆನ್ಸರ್ ಮಾಡ್ತಾ ಅವಳ ಮಂಚದ ಮೇಲೆ ಕುತ್ಕೊಂಡ್ಲು. ಹಲೋ, ಏನು ಅಮ್ಮ ಸಾವು ಬದುಕನ್ ನಡುವೆ ಇದಾರ? ಬರಕ್ ಹೇಳ್ತಿದಾರ? ಇಲ್ ನೋಡು, ಇದೇ ತರ ಎಷ್ಟೋ ಸಲ ಆಗಿದೆ. ಅರೆ, ಮೊನ್ನೆ ತಾನೇ ಪ್ರಾಣ ಹೋಗುತ್ತೆ ಹೋಗುತ್ತೆ ಅಂದ್ರಿ, ನಾನು ಓಡೋಡ್ಕೊಂಡ್ ಬಂದೆ, ಈ ಸಲ ಆಗೋದಿಲ್ಲ. ಅಷ್ಟಕ್ಕೂ ಈಗಿಂದಿಗ್ಲೇ ಬಾ ಅಂದ್ರೆ ಹೇಗ್ ಬರೋದು ಹೇಳು ಅಂತ ಫೋನ್ ಇಟ್ಬಿಟ್ಲು. ಇದನ್ನ ಕೇಳಿದ ಸೂರ್ಯಕಾಂತ, ಅದೇನೆ, ಸಾವು ಬದುಕು ನಡುವೆ ಒದ್ಲಾಡ್ತಾ ಇರೋ ನಿಮ್ಮ ಅಮ್ಮನ ಹೋಗಿ ನೋಡಲ್ವಾ ಏನು? ಅದಲ್ಲ ಅತ್ತೆ, ನಮ್ಮಅಮ್ಮ ಏನು ಅಷ್ಟ್ ದೂರದಲ್ಲಿ ಇದಾರೆ, ನಾನ್ ಹೋಗ್ ನೋಡ್ಬೇಕಂದ್ರೆ ತುಂಬಾ ದಿನ ಆಗುತ್ತೆ ಅಂತ ಹೇಳುವಾಗ ತಕ್ಷಣ ಸೂರ್ಯಕಾಂತ, ಏ ಇಷ್ಟೇನಾ, ಅದಕ್ಯಾಕೆ ಇಷ್ಟೊಂದ್ ಗೋಳಾಡ್ತಾ ಇದ್ಯಾ, ಒಂದ್ ನಿಮಿಷ ಇರು ಬರ್ತೀನಿ ಅಂತ ಹೇಳ್ತಾ ಒಳಗ ಹೋಗಿ ಅವ್ರ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಚಿಕ್ಕ ಮಂಚದ ಬೊಂಬೆನ ತಗೊಂಬಂದ್ರು. ಅದ್ರ ಮೇಲೆ ಮ್ಯಾಜಿಕ್ ಮಾಡಿದ ತಕ್ಷಣ ಅದೊಂದ್ ದೊಡ್ಡ ಮಂಚದ ತರ ಬದ್ಲಾಯ್ತು. ಆಶ್ಚರ್ಯದಿಂದ ನೋಡ್ತಿದ್ದ ಚಂದ್ರಕಾಂತ, ಇದು ಎಗ್ರೋ ಮಂಚ, ಇದ್ರ ಮೇಲೆ ಹತ್ತಿ ಕೂತ್ಕೊಂಡ್ರೆ ಸಾಕು, ಹಾಗೆ ಆಕಾಶದಲ್ಲಿ ವಿಮಾನದಲ್ಲಿ ಹಾರೋ ತರ ಹಾರ್ಕೊಂಡೋಯ್ತ್ಯಾ. ಹರೇ, ಇದು ಬಲೆ ಇದೆ ಅತ್ತೆ, ಇವಾಗ ನೀವ್ ಇಲ್ಲಿರೋದಕ್ಕೇನು, ನಾನ್ ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ, ಮತ್ತೆ ವಾಪಸ್ ಹೇಗ್ ಬರ್ಲಿ ಅಂತ ಅಮಾಯಿಕಳ ತರ ಕೇಳಿದ್ಲು. ಇದು ಎಲ್ಲೇ ಇದ್ರು ಸಾಯಂಕಾಲ ಅಷ್ಟೊತ್ತಿಗೆ ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ, ಒಳ್ಳೆತನದಿಂದ ನಿಮ್ ಅಮ್ಮನ್ ಹೋಗಿ ನೋಡ್ಕೊಂಬಾ, ದಾರಿಲ್ ಹೋಗೋವಾಗ ನಿಮ್ ಸ್ವಂತದವ್ರ ಸಿಕ್ಕಿದ್ರು ಕರ್ಕೊಂಡು ಹೋಗೋರ್ನು, ಇದ್ರ ಮೇಲೆ ಎಷ್ಟ್ ಜನ ಬೇಕಾದ್ರೂ ಕುತ್ಕೋಬಹುದು ಅಂತ ಹೇಳಿದ್ಲು. ಆವಾಗ ಮಂಚ ಗಾಳಿಲಿ ಹಾಗೆ ಹಾರೋಯ್ತು. ಸಂಜೆ ಹೊತ್ತಿಗೆ ಚಂದ್ರಕಾಂತಂ ಆ ಎಗ್ರೋ ಮಂಚದ ಸಹಾಯದಿಂದ ವಾಪಸ್ ಮನೆಗ್ ಬಂದ್ಲು. ಅದನ್ನ ನೋಡಿದ ಸೂರ್ಯಕಾಂತಂ, ಹೇಗಿದೆಯೇ ನಿಮ್ಮಮ್ಮಂಗೆ ಅಂತ ಕೇಳಿದ್ರು. ಆ ಚೆನ್ನಾಗಿದಾರತ್ತೆ, ಆದ್ರೆ ದಿನ ಬರೋ ಕೇಳ್ತಿದಾರೆ, ಹೆಂಗಾಗುತ್ತೆ ಹೇಳು, ಈ ಮಂಚ ನೀವ್ ಕೊಡ್ತೀರಾ ನಂಗೆ, ನೀವ್ ಕೊಟ್ರು ನಂದಾಗುತ್ತಾ ಹೇಳಿ ಹೇಳ್ತಾ ಇದ್ದಂಗೆ. ಆಹಾ, ಹಂಗ, ನಿಮ್ಮಮ್ಮಂಗೆ ಇದ್ರಿಂದ ಒಳ್ಳೇದಾಗುತ್ತೆ ಅಂದ್ರೆ ಅದಕ್ಕಿನ್ನ ಇನ್ನೇನ್ ಬೇಕೆ? ಸರಿ,
ನಿನ್ಗೆ ಇಷ್ಟ ಆಗೋ ಅಷ್ಟು ದಿನ ಈ ಮಂಚ ತಗೊಂಡು ಹೋಗಿ ನೋಡ್ಕೊಂಡ್ ಬಾ, ಒಳ್ಳೇದಾದ್ರೆ ಸಾಕು ಅಂತ ಹೇಳ್ತಾ ಸೂರ್ಯಕಾಂತ ಒಳಗೋಗಿದ ತಕ್ಷಣನೇ ಚಂದ್ರಕಾಂತ ಜೋರಾಗಿ ನಕ್ಕದ್ಲು. ನಮ್ಮತ್ತೆ ಎಲ್ಲೋ ಹುಚ್ಚಿ ಇರ್ಬೇಕು, ನಾನು ಏನ್ ಹೇಳಿದ್ರು ಅದನ್ನ ಹಾಗೆ ನಂಬಿಡ್ತಾರೆ. ನಾಳೆಯಿಂದ ನೋಡು ಈ ಮಂಚನ ಉಪಯೋಗಿಸ್ಕೊಂಡು ಎಷ್ಟು ದುಡ್ಡು ಮಾಡ್ತೀನಿ ಅಂತ ಅನ್ಕೊಂಡ್ಲು. ಮರುದಿನ ಮತ್ತೆ ಆ ಮಂಚದ ಮೇಲೆ ಹತ್ಬಿಟ್ಟು ನಾನ್ ಹೋಗ್ ಬರ್ತೀನಿ ಅತ್ತೆ ಅಂತ ಅತ್ತೆ ಅವ್ರಿಗೆ ಟಾಟಾ ಹೇಳಿ ಹಾರ್ಕೊಂಡೋದ್ಲು ಚಂದ್ರಕಾಂತ. ದಾರಿಯಲ್ಲಿ ನಡ್ಕೊಂಡು ಹೋಗೋರ್ಗೆಲ್ಲ ಲಿಫ್ಟ್ ಕೊಟ್ಟು ಅವ್ರ ಹತ್ರ ಎಲ್ಲ ದುಡ್ಡು ಸಂಪಾದನೆ ಮಾಡಕ್ ಸ್ಟಾರ್ಟ್ ಮಾಡಿದ್ಲು ಚಂದ್ರಕಾಂತ. ಈ ರೀತಿ ಆ ಊರಿಂದ ಪಕ್ಕದೂರ್ಗೆ, ಪಕ್ಕದೂರ್ನಿಂದ ಮತ್ತೊಂದೂರ್ಗೆ ಜನಗಳನ್ನ ತುಂಬಿಸ್ಕೊಂಡ ಮಂಚದ ಮೇಲೆ ಹೋಗ್ತಾ ಇದ್ಲು. ಒಂದ್ ಜಾಗದಲ್ಲಿ ಮಾವ ಸುಬ್ಬಾರಾವ್ ಇದನ್ ನೋಡಿದ್ರು. ನೋಡಿ ಹತ್ರ ಬಂದು, ಅಂದ್ರೆ ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿ ನೀನ್ ಮಾಡ್ತಿರೋ ಕೆಲ್ಸ ಇದಾ? ನಿಮ್ ಅತ್ತೆಗೇನಾದ್ರೂ ಗೊತ್ತಾದ್ರೆ ಅವಳು ನಿನ್ನ ಸುಮ್ನೆ ಬಿಡ್ತಾಳೆ ಅನ್ಕೊಂಡಿದ್ಯಾ ಅಂತ ಹೇಳಿದ್ರು. ಅದ್ರಿಂದ ಹಿಂಗ ತಿನ್ ಮಂಗನ್ ತರ ಚಂದ್ರಕಾಂತ, ಹೇಗ್ ಗೊತ್ತಾಗತ್ತೆ ಮಾವ? ನೀವೇನ್ ಹೋಗಿ ಹೇಳ್ತೀರಾ ಏನು? ಅದ್ ಸರಿ ಮಾವ, ನೀವೇನಾದ್ರೂ ತಾಜ್ ಮಹಲ್ ನೋಡಿದೀರಾ? ತಾಜ್ ಮಹಲ ಬರೀ ಚಿತ್ರಗಳಲ್ಲಿ ಅಷ್ಟೇ ನೋಡಿರೋದು. ನಿಮ್ ಅತ್ತೆ ಏನಾದ್ರೂ ಕರ್ಕೊಂಡೋಗ್ ತೋರಿಸ್ತಾಳಾ? ಅದು ಸಾಧ್ಯ ಬಿಡು ಅಂತ ಹೇಳ್ತಾ ಇರುವಾಗ, ಹಾಗಿದ್ರೆ ನಾನೊಂದ್ ಟೂರ್ ಪ್ಲಾನ್ ಹಾಕಿದೀನಿ. ನೀವೇನಾದ್ರೂ ಜಾಸ್ತಿ ಜನಗಳನ್ನ ಕರ್ಕೊಂಬಂದ್ರೆ ಹಂಗೆ ಆಗ್ರಾಗ್ ಹೋಗಿ ತಾಜ್ ಮಹಲ್ ನೋಡ್ಕೊಂಬಂದ್ಬಿಡಣ. ಬೇಕು ಅಂದ್ರೆ ಅದ್ರಲ್ಲಿ ಅರ್ಧ ದುಡ್ಡು ನೀವೇ ಇಟ್ಕೊಳ್ಳಿ ಮಾವ. ಏನು ತಾಜ್ ಮಹಲ್ ನೋಡಕ್ ಹೋಗ್ತೀವಾ? ಹಂಗಂದ್ರೆ ನಾನು ಬರ್ತೀನಮ್ಮ, ನಾನು ಬರ್ತೀನಿ ಅಂತ ಹೇಳ್ತಾ ಆ ಮಂಚದ ಮೇಲೆ ಹತ್ತಿ ಕುತ್ಕೊಂಡ್ರು. ದಾರಿಯಲ್ಲಿ ಕಾಣ್ಸೋರ್ನೆಲ್ಲರ್ನು ತಾಜ್ ಮಹಲ್ ತೋರಿಸ್ತೀವಿ ಅಂತ ಸುಬ್ಬಾರಾವ್ ಹಾಗೂ ಚಂದ್ರಕಾಂತ ಮಂಚದ ಮೇಲೆ ಹತ್ತಿಸ್ಕೊಂಡು ಅವ್ರನ್ನ ಕರ್ಕೊಂಡೋದ್ರು. ಆ ಮಂಚ ಗಾಳಿಲ್ ಹಾರ್ತಾ ಇರ್ಬೇಕಾದ್ರೆ ಸುಬ್ಬಾರಾವ್ ಟಿಕೆಟ್ ಟಿಕೆಟ್ ಅಂತ ಎಲ್ಲಾರ ಹತ್ರ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ರು. ಹಾಗೆ ಆಗ್ರಾ ಸೇರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಬಂದವರೆಲ್ಲರೂ ತಾಜ್ ಮಹಲ್ ಅಂದನ ನೋಡ್ತಿದ್ರೆ ಚಂದ್ರಕಾಂತ ಹಾಗೂ ಸುಬ್ಬಾರಾವ್ ದುಡ್ಡನ್ನ ಎಣ್ಸ್ಕೊಂಡ್ ಕೂತಿದ್ರು. ಇಷ್ಟರಲ್ಲೇ, ಇಷ್ಟು ದೂರ ಬಂದು ಕುತುಬ್ ಮಿನಾರ್ ನೋಡದೆ ಹೋದ್ರೆ ಹೆಂಗೆ ಹೇಳಿ? ನಾವು ದಿಲ್ಲಿಗ್ ಬಂದು ಕುತುಬ್ ಮಿನಾರ್ ನೋಡ್ಲೇಬೇಕು, ಬನ್ನಿ ಹೋಗೋಣ ಅಂತ ಚಂದ್ರಕಾಂತನ ಕೇಳಿದ್ರು. ಅವಾಗ, ಅದಂಗಾಗುತ್ತೆ? ಆಗಲ್ಲ, ನಾವು ಸಾಯಂಕಾಲದಷ್ಟೊಳಗಡೆ ಹೋಗ್ಬೇಕು, ಕುತುಬ್ ಮಿನಾರು ಇಲ್ಲ ಏನು ಇಲ್ಲ ಅಂತ ಹೇಳುವಾಗ ಚಂದ್ರಕಾಂತ ಮಧ್ಯದಲ್ಲಿ ಬಂದು, ಕರ್ಕೊಂಡ್ ಹೋಗ್ತೀನಿ, ಆದ್ರೆ ಇವಾಗ ಕೊಟ್ಟಿದ್ ದುಡ್ಡಿಗಿನ ಡಬಲ್ ಆಗುತ್ತೆ, ಹಾಗಿದ್ರೆ ಹತ್ಕೊಳ್ಳಿ ಅಂತ ಕಂಡೀಷನ್ ಹಾಕಿದ್ಲು. ಆದ್ರೆ ಅದೇನು ಆತರ ಹೇಳ್ತಿದ್ಯಾ ನೀನು? ನಿನಗೆ ಗೊತ್ತಲ್ವಾ ಸಾಯಂಕಾಲದಷ್ಟೊಳಗಡೆ ಈ ಮಂಚ ಮನೆ ಸೇರ್ಬೇಕು ಅಂತ ಅಂತ ಹೇಳುವಾಗ ಚಂದ್ರಕಾಂತ, ಅರೆ ಮಾವಾ, ಇಷ್ಟು ದುಡ್ಡು ಬರುವಾಗ ಫಿಕ್ಕರ್ ಏನಕ್ ಮಾಡ್ತಿದ್ಯಾ? ಇದು ಸಾಯಂಕಾಲದಷ್ಟೊಳಗೆ ಮುಗಿದೋಗುತ್ತೆ, ನಮ್ಮೂರಿನ ತರ ಅಲ್ಲ. ಎಲ್ಲರೂ ಬಂದು ಚಂದ್ರಕಾಂತಗೆ ದುಡ್ಡನ್ ಕೊಟ್ಟು ಆ ಮಂಚದ ಮೇಲೆ ಮತ್ತೆ ಹತ್ಕೊಂಡ್ರು. ಹಾರ್ಕೊಂಡು ಹೋಗಿ ಆ ಮಂಚ ಕುದುಬ್ ಮಿನಾರ್ ಮುಂದೆ ನಿಂತ್ಕೊಂತು. ಎಲ್ಲರೂ ಅಲ್ಲಿ ಕುದುಬ್ ಮಿನಾರ್ನ ನೋಡ್ತಾ ಇದ್ರೆ ಚಂದ್ರಕಾಂತ ಹಾಗೂ ಸುಬ್ಬಾರಾವ್ ದುಡ್ಡನ್ನ ಎಣಸ್ಕೊಳ್ತಾ ಇದ್ರು. ಇದ್ದಕ್ಕಿದ್ದಂತೆ ಸಾಯಂಕಾಲ ಹಾಕ್ತಿದ್ದಾಗೆ ಆ ಮಂಚ ಗಾಳಿಗೆ ಹಾರೋಯ್ತು. ಅದನ್ನು ನೋಡಿದ ಚಂದ್ರಕಾಂತ, ಅಯ್ಯೋ ಅಯ್ಯಯ್ಯೋ ಮಾವ, ಅಲ್ಲಿ ನೋಡು ಗಾಳಿಲಿ ಮಂಚ ಹಾರೋಗ್ತಿದೆ, ಇವಾಗ ಹೆಂಗೆ ಇವ್ರಿಗೆಲ್ಲ ಏನ್ ಹೇಳೋದು ಅಯ್ಯೋ ಅಂತ ಅನ್ಕೊಳ್ತಾ ಇರುವಾಗ ಎಲ್ಲರೂ ಅಲ್ಲಿಗ್ ಬರ್ತಾರೆ. ಆಗ ಗಾಳಿಲಿ ಹಾರೋಗ್ತಿರೋ ಆ ಮಂಚನ ನೋಡಿ, ಅಯ್ಯಯ್ಯಯ್ಯೋ ಇವಾಗ ಊರಿಗೆ ಹೇಗೋಗೋದು? ನಮ್ಮತ್ರ ಇಷ್ಟು ದುಡ್ಡು ಇಸ್ಕೊಂಡು ಈ ತರ ಮಾಡ್ತೀರಾ ನೀವು ಅಂತ ಹೇಳ್ತಾ ಎಲ್ಲರೂ ಚಂದ್ರಕಾಂತ ಹಾಗೂ ಸುಬ್ಬಾರಾವ್ನ ಚೆನ್ನಾಗ್ ಬಡ್ದು ಅವ್ರ ಹತ್ರ ಇರೋ ದುಡ್ಡನ್ನು ಕಿತ್ಕೊಂಡು ಅಲ್ಲಿಂದ ಹೊರಟೋದ್ರು. ಸಾಯಂಕಾಲ ಹೊತ್ತಿಗೆ ಮಂಚ ಒಂದೇ ವಾಪಸ್ ಬಂದಿದ್ರಿಂದ ಸೂರ್ಯಕಾಂತಳಿಗೆ ಎಲ್ಲ ವಿಷಯನೂ ಅರ್ಥ ಆಗುತ್ತೆ. ಒಂದು ವಾರದ ದಿನಗಳ ನಂತರ ಹರ್ದೋಗಿರೋ ಗಲೀಜಾಗಿರೋ ಬಟ್ಟೆ ಜೊತೆ ನಿರಾಸೆಯಿಂದ ಮನೆಗ್ ಬಂದ ಚಂದ್ರಕಾಂತ ಹಾಗೂ ಸುಬ್ಬಾರಾವ್ನು ನೋಡಿ ಕೇಳಿದ್ರು ಸೂರ್ಯಕಾಂತ, ನಿಮ್ಮ ಅಮ್ಮಗ್ ಹೇಗಿದ್ಯ ಈಗ ಅಂತ ನಕ್ಕದ್ರು. ಹಾ, ಈಗ ನಮ್ಮ ಅಮ್ಮನ ವಿಷಯ ತಿಳ್ಕೊಳ್ಳೋದ್ರಿಂದ ಏನು ಇನ್ನೊಂದು ದಿನ ಊಟ ಇಲ್ದೆ ಹೋದ್ರೆ ನಾನ್ ಸತ್ತೋಗ್ತೀನಿ ಅತ್ತೆ, ನಿನ್ ಕಾಲಿಗೆ ಬೀಳ್ತೀನಿ, ಸ್ವಲ್ಪ ಗಂಜಿ ನೀರಾದ್ರೂ ಕೊಡು ಅತ್ತೆ ಅಂತ ಹೇಳುವಾಗ ಹಿಂದೆಯಿಂದ ಬಂದ ಸುಬ್ಬಾರಾವ್, ನನಗೂ ತಲೆ ನೋವುತ್ತಿದೆ, ಬಿಸಿ ಬಿಸಿಯಾಗಿ ನನಗೂ ಏನಾದ್ರೂ ಕೊಡೆ.
ಹಂಗ ಇರಿ ಇರಿ, ನಿಮ್ಮಿಬ್ಬರಿಗೂ ಬಿಸಿ ಬಿಸಿಯಾಗಿ ತಾಜ್ ಮಹಲ್ ಟೀನೇ ಕುಡಿಸ್ತೀನಿ. ತಾಜ್ ಮಹಲ್ ಅಮ್ಮೋ, ಇನ್ನ ಹೆಸ್ರು ಎತ್ತೋದೇ ಇಲ್ಲ ಜೀವನದಲ್ಲಿ ಅಂತ ಹೇಳ್ತಾ ಒಳಗಡೆ ಓಡೋದ್ರು. ಈ ಎಪಿಸೋಡ್ ಕೂಡ ನಿಮ್ಮನ್ನ ತುಂಬಾನೇ ನಕ್ಸಿದೆ ಅಂತ ನಾವು ನಂಬ್ತೀವಿ. ಮತ್ತ್ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಡಿದ್ಬಿಡಿ. ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ ಕಮೆಂಟ್ಗಳ ಮೂಲಕ ತಿಳಿಸಿ. ನಿಮಗೆ ಆನಂದವನ್ನು ತರಿಸೋ ಮತ್ತಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಕಾಕಾ ಟಿವಿ.